ಮನೆಗೆ ಬಂದ ಇಂಚರಾನ ಜೊತೆ ಪ್ರೇಮ ಅಂತಾನೆ ಮಾತಾಡ್ತಾ, ನಿನ್ನ ಹೆಸರು ಪ್ರೇಮಾನ ಇಂಚರಾನ ಅಂದಾಗ ನಿರೀಕ್ಷಿಸದ ಪರಿಸ್ಥಿತಿಯಿಂದ ನಡುಗಿದಳು ಇಂಚರ. ಇಂಚರ, ಯಾಕೆ ಬೆವರ್ತಾ ಇದೀಯಾ? ನೀನು ಮಾಡ್ತಾ ಇರೋದು ಟೀಚರ್ ಕೆಲಸಮ್ಮ. ನನ್ನ ಮಗನೆದುರಿಗೆ ಪ್ರೈವೇಟ್ ಬ್ಯಾಂಕ್ನಲ್ಲಿ ಅಂತ ಹೇಳಿದೆಯಂತೆ. ಏನಿದು, ನಿಜ ಹೇಳಮ್ಮ ಅಂದು ಅಮರ್ ತಾಯಿ ಸಮಾಧಾನದಿಂದ ಕೇಳಿದಾಗ ಇಂಚರ ಅವರ ಕಾಲು ಹಿಡಿದು, ನನ್ನನ್ನು ಕ್ಷಮಿಸಿಬಿಡಿ ಆಂಟಿ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕಣ್ಣೀರಿಟ್ಟಳು. ಅವಳಿಗೆ ಸಮಾಧಾನ ಮಾಡಿ ಏನ್ ವಿಷಯ ಸ್ಪಷ್ಟವಾಗಿ ತಿಳಿಸುವಂದಾಗ ಕಣ್ಣೀರು ಒರೆಸಿಕೊಂಡ ಇಂಚರ ಎಳೆ ಎಳೆಯಾಗಿ ಹೇಳುತ್ತಾ ಹೋದಳು, ಆಂಟಿ ನಾನು ಪ್ರೇಮ ಬಾಲ್ಯ ಸ್ನೇಹಿತೆಯರು, ಒಬ್ಬರಿಗಾಗಿ ಒಬ್ಬರು ಯಾವತ್ತೂ ಸಹಾಯ ಮಾಡಲು ಹಿಂದೆ ಮುಂದೆ ನೋಡಿದವರೇ ಅಲ್ಲ. ಪ್ರೇಮಗೆ ವರ್ಷದ ಹಿಂದೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಸೇರಿಕೊಂಡು ಮನೆಯವರ ಸಂತೋಷ ನುಂಗಿ ಹಾಕಿತು. ಸರ್ಕಾರದ ಹಣ ಸಹಾಯ ಚಿಕಿತ್ಸೆಗೆ ಇದ್ರೂ ಸಾಲದೆ ತಂದೆ ಮಗಳ ಮದುವೆಗಾಗಿ ಕೂಡಿಟ್ಟ ಹಣವನ್ನೆಲ್ಲ ಚಿಕಿತ್ಸೆಗೆ ಹಾಕಿ ಕೈ ಚೆಲ್ಲಿಬಿಟ್ಟರು. ತನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂದು ಆ ಕಾಯಿಲೆಯ ನೋವಲ್ಲೂ ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡತೊಡಗಿದಳು ಪ್ರೇಮ. ತನ್ನ ನೋವು ಮರೆಯಲು ಕವನ ಬರಿತ ಮನಸ್ಸು ಹಗುರ ಮಾಡಿಕೊಂಡಳು. ನಿಮ್ಮ ಮಗ ಪ್ರೀತಿ ವೈಫಲ್ಯದ ವಿಷಯ ಹೇಳಿದಾಗ ತನ್ನ ಬದುಕಿನದ್ದು ಹೇಳದೆ ಮುಚ್ಚಿಟ್ಟಳು. ಆ ಪ್ರೀತಿ ಮದುವೆವರೆಗೂ ಹೋಗುತ್ತೆ ಅನ್ನೋ ಯೋಚನೆ ಕೂಡ ಇಲ್ಲದವಳಿಗೆ ನಿಮ್ಮ ಮಗ ಮೀಟ್ ಆಗ್ಬೇಕು ಅಂದಾಗ ನನ್ನನ್ನ ಕರೆದು, ಕೂದಲು ಉದುರಿ ಬೋಳಾಗ್ತಾ ಇರೋ ತಲೆ ಇದು ಇಂಚರ, ಚಿಕಿತ್ಸೆಯ ನೋವು ವೇದನೆಯಿಂದ ಕಪ್ಪಾಗಿ ಗೂಳಿಬಿದ್ದ ಕಂಗಾಳಾಗಿರುವ ನಾನು ನನ್ನನ್ನು ಅಮರ್ ಒಪ್ಕೊಳ್ತಾನ? ಇಲ್ಲ, ಅಮರ್ ಒಪ್ಪಿಕೊಳ್ಳಲ್ಲ. ನನ್ನ ಸಾವು ನನ್ನ ಹಿಂದೆ ಇದೆ. ನೀನೇ ಪ್ರೇಮ ಅಂತ ಹೋಗು, ನಿನ್ನ ಬದುಕು ಸೆಟ್ಲಾಗುತ್ತೆ, ನಿನ್ನ ತಂದೆಯ ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂತ ಬಲವಂತದಿಂದ ಒಪ್ಪಿಸಿ ಕಳುಹಿಸಿಬಿಟ್ಟಳು ಅಂದಾಗ ಅಮರ್ ಕುಸಿದು ಕುಳಿತ. ನನ್ನ ಕ್ಷಮಿಸಿಬಿಡಿ ಆಂಟಿ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಇಂಚರ ಅಂಗಲಾಚಿ ಬೇಡಿದಾಗ, ಅಮರ್ ಇವಳನ್ನೇ ಪ್ರೇಮ ಅಂದ್ಕೋ, ಇಂಚರ ಬೇಕು ಅಂತ ಮಾಡಿಲ್ಲ, ಪ್ರೇಮನೇ ಹೇಳಿದಾಳೆ ಮೊದಲೇ ನಿರ್ಧರಿಸಿದಂತೆ ಇವಳ ಜೊತೆನೆ ಮದುವೆ ಆಗು ಅನ್ನುವಾಗ ತಡೆದ ಅಮರ್, ಇಲ್ಲ ಇಲ್ಲ, ನನಗೆ ಆ ಪ್ರೇಮನೇ ಬೇಕು, ಅವಳಿಗೆ ಚಿಕಿತ್ಸೆ ಕೊಡಿಸಿ ನಾನು ಉಳಿಸಿಕೊಳ್ಳುವೆ ಅಂದಾಗ ಮಗನ ನಿರ್ಧಾರಕ್ಕೆ ಹೆತ್ತವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಅಕ್ಷಯ್ ಮನಸ್ಸು ನಿರಾಳವಾಯಿತು. ಸತ್ಯ ಮುಚ್ಚಿಡದೆ ಆದಷ್ಟು ಬೇಗ ತಿಳಿಸಬೇಕು ಅಂದುಕೊಂಡು ಅಮರ್ ಹಾಗೂ ಅವರ ತಂದೆ ತಾಯಿ ಇಂಚರ ಜೊತೆ ಪ್ರೇಮನ ಮನೆಗೆ ಹೋಗಿ ಇರುವ ವಿಷಯ ಎಲ್ಲವನ್ನೂ ತಿಳಿಸಿದರು. ಜಾತಿ ಅನ್ನೋ ಸಂಪ್ರದಾಯದ ಬೇಲಿಯಲ್ಲಿ ಇದ್ದ ಪ್ರೇಮನ ತಂದೆ ತಾಯಿ ಆ ಬೇಲಿ ಮುರಿದು ಮಗಳನ್ನು ಅಮರ್ಗೆ ಕೊಡಲು ನಿಶ್ಚಯಿಸಿದರು. ಅಷ್ಟರಲ್ಲೇ ಬಂದ ಪ್ರೇಮ ಎಲ್ಲರನ್ನ ನೋಡಿ ಶಾಕ್ ಆಗಿ ಇಂಚರ ಕಡೆ ನೋಡಿದಾಗ ಇಂಚರ ನಗುತ್ತಾ ಅಮರ್ ಹತ್ರ ಕರೆದುಕೊಂಡು ಹೋದಳು. ಪ್ರೇಮನ ಕೈ ಹಿಡಿದ ಅಮರ್, ಯಾಕೆ ಹೀಗೆ ಮಾಡಿದ್ರಿ? ನೀವು ಹೇಗೆ ಇದ್ರೂ ನನಗೆ ಇಷ್ಟ. ನನಗೆ ಮೋಸ ಮಾಡೋಕೆ ಹೊರಟಿದ್ರ ಅಂದಾಗ ಅವಳ ಕಣ್ಣಿಂದ ನೀರು ಚಾರಿತು.
ನನ್ನ ಸಾವು ನನ್ನ ಹಿಂದೆ ಇದೆ ಅಂದಾಗ, ಇರುವಷ್ಟು ದಿನ ಅಮರ್ ಜೊತೆ ಖುಷಿಯಿಂದ ಇರು, ದೈಹಿಕ ಚಿಕಿತ್ಸೆಗೆ ಡಾಕ್ಟರ್ ಇದ್ದಾರೆ, ಮಾನಸಿಕ ಚಿಕಿತ್ಸೆಗೆ ನಾವೆಲ್ಲ ಇದ್ದೇವೆ, ಚಿಂತೆ ಬಿಡು ಎಂದು ಅಮರ್ ತಾಯಿ ಅವಳನ್ನ ಮದುವೆಗೆ ಒಪ್ಪಿಸಿದಳು. ತನ್ನ ಕೆಲಸ ಮುಗಿತು ಅಂತ ಹೊರಟ ಇಂಚರಾನ ತಡೆದು, ಅಮರ್, ನಿಮ್ಮಿಬ್ಬರ ಗೆಳೆತನಕ್ಕೆ ತ್ಯಾಗಕ್ಕೆ ಏನೂ ಕೊಡಲಾಗಲ್ಲ, ಯಾವಾಗ ಯಾವುದೇ ಸಹಾಯ ಬೇಕಿದ್ರೂ ನಿಸ್ಸಂಕೋಚವಾಗಿ ಕೇಳಿ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂದಾಗ ಮಧ್ಯೆ ಬಂದ ಅಕ್ಷಯ್, ನಿನ್ನಿಂದ ತಪ್ಪು ಆಗೋ ಚಾನ್ಸೇ ಇಲ್ಲ ಅಂದಾಗ ಎಲ್ಲರೂ ನಕ್ಕರು. ಲೋ ಅಮರ್, ನಂಗೊಂದು ಸಹಾಯ ಮಾಡ್ತೀಯಾ? ಹೇಳೋ ಅಕ್ಷಯ್, ಏನು ಹೇಳೋ? ನಾನು ಇಂಚರನ ಮದುವೆ ಆಗ್ತೀನಿ ಅಂದಾಗ ಎಲ್ಲರೂ ಅವನನ್ನೇ ನೋಡಿದರು. ಇಂಚರ ಕೂಡ ಆಶ್ಚರ್ಯದಿಂದ ನೋಡಿದಳು. ಹಾಗ್ಯಾಕೆ ಎಲ್ಲರೂ ನೋಡ್ತಾ ಇದ್ದೀರಾ? ನಾನೊಂದು ಸತ್ಯ ಹೇಳ್ತೀನಿ ಕೇಳಿ. ಇಂಚರನ ಬಸ್ ಸ್ಟಾಪ್ನಲ್ಲಿ ನೋಡಿದ ದಿನವೇ ಅವಳನ್ನ ಮೆಚ್ಚಿದ್ದೆ. ಆದರೆ ಯಾವಾಗಲೂ ಬುಕ್ ಓದುವುದರಲ್ಲೇ ಮುಳುಗಿದ್ದ ಅವಳು ನನ್ನನ್ನು ನೋಡ್ತಾನೇ ಇರಲಿಲ್ಲ. ಅವಳಿಗೆ ನನ್ನ ಪ್ರೀತಿಯ ವಿಷಯ ಹೇಳೋದಿರಲಿ, ಮಾತನಾಡಿಸಿಯೂ ಇರಲಿಲ್ಲ. ತಂದೆ ತಾಯಿ ಇಲ್ಲದ ನನ್ನನ್ನು ಕರೆದುಕೊಂಡು ಬಂದು ಓದಿಸಿದ್ದು ನಿನ್ನ ತಂದೆ ತಾಯಿ. ಅದಕ್ಕೆ ನಿನ್ನ ಮದುವೆ ಆದ ಮೇಲೆ ನನ್ನ ಪ್ರೀತಿಯ ವಿಷಯ ಹೇಳಬೇಕು ಅಂದುಕೊಂಡೆ. ಆದರೆ ಅಷ್ಟರಲ್ಲಿ ಅವಳೇ ನೀನು ಪ್ರೀತಿಸಿದ ಹುಡುಗಿ ಅಂದುಕೊಂಡು ಇಷ್ಟೆಲ್ಲ ರಾಮಾಯಣ ಆಗೋಯ್ತು ನೋಡಿ. ಗೆಳೆಯನನ್ನು ತಬ್ಬಿಕೊಂಡು, ಲೋ ಅಕ್ಷಯ್, ನನಗೋಸ್ಕರ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಹೊರಟಿದ್ಯಲ್ಲೋ. ನಿನ್ನ ಸಂತೋಷ ಮುಖ್ಯ. ಒಂದು ವೇಳೆ ಇವಳೇ ಪ್ರೇಮ ಅಂದುಕೊಂಡು ನೀನು ಮದುವೆ ಆಗಿದ್ರೂ ನಾನು ನಿನ್ನ ಸಂತೋಷ ಬಯಸ್ತಿದ್ದೆ ಕಣೋ. ಇಬ್ಬರ ಸ್ನೇಹ ನೋಡಿ ಎಲ್ಲರ ಮನ ತುಂಬಿ ಬಂತು. ಅಕ್ಷಯ್ ಇಷ್ಟಾನಾ ಅಂತ ಪ್ರೇಮ ಕೇಳಿದಾಗ ನಾಚಿ ಓಡಿ ಹೋದಳು ಇಂಚರ. ಇಂಚರ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡಿ ಶುಭ ಮುಹೂರ್ತದಲ್ಲಿ ಮದುವೆ ಮಾಡಿ ಒಂದೇ ಮನೆಗೆ ಪ್ರಾಣ ಸ್ನೇಹಿತೆಯರಿಬ್ಬರು ಮದುವೆಯಾಗಿ ಬಂದರು. ಬಡತನದಲ್ಲಿ ಮಗಳ ಮದುವೆ ಬಗ್ಗೆ ಚಿಂತೆ ಇದ್ದ ಇಂಚರ ಹೆತ್ತವರು ಸಂತೋಷಪಟ್ಟರೆ ಮಗಳ ಬದುಕು ಇಷ್ಟಕ್ಕೇ ಮುಗಿಯಿತು ಅಂದುಕೊಂಡ ಪ್ರೇಮನ ತಂದೆ ತಾಯಿ ಮನಸ್ಸಿಗೆ ನೆಮ್ಮದಿ ಮೂಡಿತು. ಅಮರ್ ಪ್ರೇಮ, ಅಕ್ಷಯ್ ಇಂಚರ ಆ ಮನೆಯ ಎರಡು ಜ್ಯೋತಿಗಳಾದರು. ಗಂಡನ ಪ್ರೀತಿ ಪ್ರೇಮಾಳಲ್ಲಿ ಬದುಕಬೇಕೆಂಬ ಹಂಬಲ ತಂದರೆ, ಮನೆಯವರ ಪ್ರೀತಿ ಆರೈಕೆ ನೀರಿನಂತೆ ಹಣ ಚೆಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗೆ ತೋರಿಸಿದ ಫಲಕ್ಕೆ ಪ್ರೇಮ ಗುಣಮುಖವಾಗ್ತಾ ಬಂದಳು. ಉದುರಿ ಬೋಳಾದ ತಲೆಯಲ್ಲಿ ಹೊಸ ಕೂದಲು ಚಿಗುರಿದವು. ಎಲ್ಲರ ಪ್ರೀತಿ ಬದುಕಿ ಉಳಿಸಿತು. ಪ್ರೇಮ ಸಾವನ್ನು ಗೆದ್ದು ಬಂದಳು. ಒಂದೇ ವರ್ಷದಲ್ಲೇ ಸಂಪೂರ್ಣ ಗುಣಮುಖಳಾದಳು. ಪ್ರೀತಿ ಗೆದ್ದಿತು, ಕಾಯಿಲೆ ಸೋತಿತು. ಅವರ ಪ್ರೀತಿ ಅಮರ ಪ್ರೇಮವಾಯಿತು, ಅಮರ ಪ್ರೇಮವಾಯಿತು, ಅಮರ ಪ್ರೇಮವಾಯಿತು, ಅಮರ ಪ್ರೇಮವಾಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ಇಂದಿನ ಕತೆ? ಸಾಮಾಜಿಕ ಜಾಲತಾಣದಲ್ಲಿ ಶುರುವಾದರೂ ಇವರ ಪ್ರೀತಿ ಶುರುವಾದರೂ, ತನ್ನ ಪ್ರೀತಿಗೆ ಮೋಸ ಮಾಡದೆ ಅವಳಿಗಿದ್ದಂತಹ ಕಾಯಿಲೆಯನ್ನು ಒಪ್ಪಿಕೊಂಡು ಅವಳನ್ನು ತನ್ನ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡಂತಹ ಅಮರನ ಪ್ರೀತಿ ನಿಜಕ್ಕೂ ಇಂದಿನ ಯುವ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೀತಿ ಹೇಳುವಂಥದ್ದು ಅಂದರೆ ತಪ್ಪಾಗಲ್ಲ. ಇಂತಹ ಒಂದು ಸುಂದರವಾದ ನೀತಿಭರಿತ ಪ್ರೇಮ ಕಥೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಹೊಂಗೇರಿ ಕ್ರಿಯೇಷನ್ಸ್ ರವರಿಗೆ ಹಾಗೂ ಈ ಕಥೆಯ ಲೇಖಕರಿಗೆ